ಸರ್, ಇವಾಗ ಅಂದ್ರೆ ಬೆಂಗಳೂರು ಹೈವೇ ಹೆದ್ದಾರಿ ಮೊನ್ನೆ ತಾನೇ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಕೇವಲ 15 ದಿನದಲ್ಲಿ 135 ರೂಪಾಯಿ ಇದ್ದಿದ್ದು ಟೋಲ್ ಇವಾಗ 165 ಈ ತರ ಹೆಚ್ಚಿಗೆ ಮಾಡಿದ್ದಾರೆ. ಅಂದ್ರೆ ಶೇಕಡ 22% ಹೆಚ್ಚಿಗೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು? ಈಗ ನಾನು ಇದನ್ನ ನೋಡಿ ಪಾಪ ನೋವಾಗ್ತಾ ಇದೆ ಈ ಜನರಿಗೆ. ಪಾಪ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ, ನಮ್ಮ ಜನ ದಂಗೆ ಹೇಳಬೇಕು, ನಮ್ಮ ಜನ ಹೋರಾಟಕ್ಕೆ ಇಳಿಬೇಕು, ನಮ್ಮ ಜನ ಚಳುವಳಿಗಿರಬೇಕು, ನಮ್ಮ ಜನ ಜೈಲ್ಗೆ ಹೋಗಿ ತಯಾರಾಗಿರ್ಬೇಕು. ಆವಾಗ ಇದ್ಯಾವೂ ನಡೆಯೋದಿಲ್ಲ. ಇವಾಗ ಏನಾಗಿದೆ, ಯಾರು ಹೇಳೋರು ಕೇಳೋರಿಲ್ಲ ಅನ್ನೋ ಥರ ಆಗೋಗಿದೆ. ಈ ರೀತಿ ಇದು ನೋಡಿದ್ರೆ, ಇದು ಏರಿಸಿರೋದು ನೋಡಿದ್ರೆ ಯಾರು ಕೊಡೋಕ್ಕಾಗುತ್ತೆ? ಅದ್ರ ಬದಲು ಕೆಳಗಡೆ ಆರಾಮಾಗಿ ಹೋಗ್ಬೋದು, ಈ ದುಡ್ಡು ಕೊಡೋ ಬದಲು ಆರಾಮಾಗಿ ಹೋಗ್ಬೋದು. ಒಂದು ಕಡೆ ಡೀಸೆಲ್ ಬೆಲೆ ಜಾಸ್ತಿ, ಒಂದು ಕಡೆ ಪೆಟ್ರೋಲ್ ಬೆಲೆ ಜಾಸ್ತಿ, ಒಂದು ಕಡೆ ಗ್ಯಾಸ್ ಬೆಲೆ ಜಾಸ್ತಿ, ಒಂದು ಕಡೆ ಆಹಾರ ಜಾಸ್ತಿ. ಏನು ಜನನ ಬರೀ ಮಾತು ಡೋಂಗಿ, ಪ್ರಧಾನಮಂತ್ರಿಯವ್ರು ಬಂದು ಏನೋ ಮಾತಾಡಿ ಅವ್ರ ಮೈ ತುಂಬ ಹೂವು ಹಾಕಿಸ್ಕೊಂಡು ಮೆರವಣಿಗೆ ಮಾಡಿಕೊಂಡ್ರು ಹೊರಟೋದ್ರು. ಇಲ್ಲಿ ಜನ ಭಾಳ ತೊಂದರೆ. ಇದು ಇದೊಂದೇ ಅಲ್ಲ, ಇವತ್ತು ಎಲ್ಲ ಟೋಲ್ಗಳನ್ನು ಜಾಸ್ತಿ ಮಾಡಿದ್ದಾರೆ, ಎಲ್ಲ ಟೋಲ್ನು. ಈ ಬಗ್ಗೆ ನಾನು ಈಗ ಇದು ಹೊರಗಡೆ ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ. ಬಂದ ನಂತರ 2-3 ದಿವಸದಲ್ಲಿ ನಾವೆಲ್ಲ ಕನ್ನಡಪರ ಸಂಘಟನೆಗಳನ್ನ ಸಭೆ ಕರಿತೀವಿ, ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತೇಳಿ ಒಂದು ಚಿಂತನೆ ಇದೆ. ಅದಕ್ಕೆ ನಾವು ತೀರ್ಮಾನ ಮಾಡ್ತೀವಿ. ಹಗಲು ದರೋಡೆಗೆ ಇಲ್ದಂಗೆ ಅನಿಸ್ತಾ ಇದೆ ಅಲ್ವಾ ಸರ್? ಅದೇ ಹಗಲು ರಾತ್ರಿ ಎಲ್ಲ ಒಂದೇ ದರೋಡೆ. ಇಲ್ಲಿ ಒಟ್ಟು 24 ಗಂಟೆ ದರೋಡೆ ಇಲ್ಲ. ಹಗಲು ದರೋಡೆ ರಾತ್ರಿ ಮಾಡಲ್ಲ ಅಂತ ತಿಳ್ಕೊಬೇಡಿ. ರಾತ್ರಿಗೂ ದರೋಡೆ, ಹಗಲೂ ದರೋಡೆ. ನಿದ್ರೆ ಇಲ್ಲದೆ ದರೋಡೆ ಮಾಡ್ತಾವ್ರೆ ಅದಲ್ಲಿಂದ. ಥ್ಯಾಂಕ್ ಯು ಸರ್.